ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2020 ರಿಲೀಸ್ ಆಗಿದ್ದ ಮಲಸನ 32 ಅನ್ನೋ ಸ್ಪ್ಯಾನಿಷ್ ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿಯನ್ನ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದರೆ, ಒಂದು ಫ್ಯಾಮಿಲಿಯವರು ಹಳ್ಳಿಯಿಂದ ಸ್ಪೇನ್ ನ ಮ್ಯಾಡ್ರಿಡ್ಗೆ ಬಂದು ಮಲಸನ 32 ಅನ್ನೋ ಅಪಾರ್ಟ್ಮೆಂಟ್ ಅಲ್ಲಿರೋ ಮನೆಯಲ್ಲಿ ವಾಸವಾಗಿರ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ಒಂದೊಂದಾಗಿ ರಹಸ್ಯಮಯ ಘಟನೆಗಳು ನಡೆಯೋಕೆ ಶುರು ಆಗುತ್ತೆ. ಮನೆ ಬಿಟ್ಟು ಬೇರೆ ಕಡೆ ಹೋಗೋಣ ಅಂದ್ರೆ ಇವ್ರ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಹಾಗಾಗಿ ಮನೆಯ ಬಗ್ಗೆ ಒಂದೊಂದೇ ವಿಷಯಗಳು ಇವರೇ ತಿಳ್ಕೊಳ್ಳೋಕೆ ಮುಂದಾದಾಗ ಭಯಾನಕ ಸತ್ಯಗಳು ಹೊರಗೆ ಬರ್ತಾ ಹೋಗ್ತವೆ. ಮೂವಿಯ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ, ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಚಾನಲ್ಗೆ ಯಾರಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 1972 ಮ್ಯಾಡ್ರಿಡ್ ಅಲ್ಲಿ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇಬ್ರು ಹುಡುಗರು ಆಟ ಆಡ್ತಿರ್ಬೇಕಾದ್ರೆ ಇವರ ಗೋಲಿ ಒಂದು ಮನೆಯ ಬಾಗಿಲಿಗೆ ಹೋಗಿ ಬೀಳುತ್ತೆ. ಆ ಗೋಲಿಯನ್ನ ಒಬ್ಬ ಹುಡುಗ ಎತ್ಕೊಳ್ಳೋಕೆ ಅಂತ ಹೋದಾಗ ಇನ್ನೊಬ್ಬ ಹೇಳ್ತಾನೆ, ಆ ಅಜ್ಜಿಯ ಮನೆ ಹತ್ರ ಹೋಗ್ಬೇಡ, ಅಮ್ಮ ಬೈತಾರೆ ಅಂದ್ರು. ಈ ಹುಡುಗ ಗೋಲಿ ಎತ್ಕೊಳ್ಳೋಕೆ ಹೋದ್ರೆ ಇದ್ದಕ್ಕಿದ್ದಂಗೆ ಈ ಗೋಲಿ ಡೋರ್ನ ಕೆಳಗಿಂದ ಮನೆಯ ಒಳಗೆ ಹೋಗುತ್ತೆ. ಈ ಹುಡುಗ ಸುಮ್ನೆ ವಾಪಸ್ ಹೋಗ್ದಲೆ ಡೋರ್ ತೆಕ್ಕೊಂಡು ಮನೆಯ ಒಳಗೆ ಒಂದು ರೂಮ್ಗೆ ಬಂದಾಗ ಇಲ್ಲಿ ರಾಕಿಂಗ್ ಚೇರ್ ಮೇಲೆ ಒಬ್ಳು ವಯಸ್ಸಾಗಿರೋ ಮಹಿಳೆ ಕೂತಿದ್ದಾಳೆ. ಇವಳ ಪಕ್ಕದಲ್ಲೇ ಆ ಗೋಲಿ ಬಿದ್ದಿದೆ. ಅದನ್ನ ಎತ್ಕೊಳ್ಳೋಕೆ ಅಂತ ಈ ಹುಡುಗ ಹೋದಾಗ ಸಡನ್ ಆಗಿ ಈ ಮಹಿಳೆಯ ಬಾಡಿ ಮೂವ್ ಆಗುತ್ತೆ. ಇದರಿಂದ ಈ ಹುಡುಗ ಎದುರುಕೊಂಡು ಓಡೋದ. ಆದ್ರೆ ಈಗ ನಮ್ಗೆ ಗೊತ್ತಾಗುತ್ತೆ ಈ ಚೇರ್ ಮೇಲೆ ಇದ್ದಿದ್ದು ಅಜ್ಜಿಯ ಡೆಡ್ ಬಾಡಿ. ಅವರು ಮೊದ್ಲೇ ಸಾವನ್ನಪ್ಪಿದ್ದಾರೆ, ಯಾರಿಗೂ ಗೊತ್ತಾಗೇ ಇಲ್ಲ. ಬದುಕಿದ್ದಾಗ್ಲೂ ಕೂಡ ಇವರನ್ನ ಯಾರು ಮೂಸು ನೋಡಿಲ್ಲ ಅನ್ನೋ ಹಾಗೆ ಕಾಣ್ತಿದೆ. ಅದಕ್ಕೆ ಕೈಕಾಲಿನ ಉಗುರುಗಳೆಲ್ಲ ತುಂಬಾನೇ ಉದ್ದ ಇದ್ದಾವೆ. ಸೊ ಇಲ್ಲಿಗೆ ಈ ಸೀನ್ ಕಟ್ ಆಗಿ ಕಥೆಯಲ್ಲಿ 4 ವರ್ಷ ಮುಂದೆ 1976 ಬರ್ತೀವಿ. ಹಳ್ಳಿಯಿಂದ ಸಿಟಿಗೆ ಈಗ ತಾನೆ ಮ್ಯಾನ್ಯುಯಲ್ ಮತ್ತೆ ಕ್ಯಾಂಡೆಲ್ ಅನ್ನೋ ಗಂಡ ಅಂತ ಇಬ್ರು ತಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಕ್ಯಾಂಡೆಲಾಳ ವಯಸ್ಸಾದ ಅಪ್ಪ ಕೂಡ ಬಂದಿದ್ದಾರೆ. ಇವ್ರಿಗೆ ಊರಲ್ಲಿ ತುಂಬಾನೇ ಸಾಲ ಇತ್ತು ಅಂತ ಎಲ್ಲ ಮಾರಿ ಈಗ ಕಡಿಮೆ ದುಡ್ಡಿಗೆ ಮಲಸನ 32 ಮನೆ ಸಿಕ್ತು ಅಂತ ಇದನ್ನ ಖರೀದಿಸಿದರೆ, ಇದೇ ಮಲಸನ 32 ಮನೆಯಲ್ಲಿ 1972 ಆ ಅಜ್ಜಿ ಸಾವನ್ನಪ್ಪಿದ್ದು. ಈ ಮನೆ ಕೂಡ ಈಗ ಬ್ಯಾಂಕ್ ಅವರ ಹೆಸರಲ್ಲೇ ಇದೆ. ಸಾಲ ಪೂರ್ತಿ ತೀರ್ಸಾದ್ಮೇಲೆ ಮನೆ ಇವ್ರದಾಗುತ್ತೆ, ಇಲ್ಲ ಅಂದ್ರೆ ಈ ಮನೆನೂ ಕೂಡ ಬಿಟ್ಟೋಗೋ ಪರಿಸ್ಥಿತಿ ಬರಬಹುದು. ಜೊತೆಗೆ ಹಣದ ಸಮಸ್ಯೆ ತುಂಬಾನೇ ಇರೋದ್ರಿಂದ ಮ್ಯಾನ್ಯುಯಲ್ ಮತ್ತೆ ಕ್ಯಾಂಡೆಲ್ ಇಬ್ರು ಸಿಟಿಯಲ್ಲಿ ಕೆಲಸ ಕೂಡ ಹುಡ್ಕೊಂಡಿದ್ದಾರೆ. ಸೊ ಇವರ ಮನೆ ಬ್ರೋಕರ್ ಇವರನ್ನ ಅದೇ ಸಾವನ್ನಪ್ಪಿದ್ದ ಅಜ್ಜಿಯ ಮನೆಗೆ ಕರ್ಕೊಂಡು ಬರ್ತಾನೆ. ಅಂದ್ರೆ ಈ ಮನೆಯಲ್ಲಿ ಇದ್ದ ಅಜ್ಜಿಯ ಬಗ್ಗೆ ನಿಜವಾದ ವಿಷಯ ಗೊತ್ತಿಲ್ಲದೆ ಇದೇ ಮನೆಯನ್ನ ತಗೊಂಡಿದ್ದಾರೆ. 4 ವರ್ಷದಿಂದ ಯಾರು ಈ ಮನೆಯನ್ನ ತಗೊಂಡಿರಲ್ಲ, ಅದಕ್ಕೆ ಕಡಿಮೆ ದುಡ್ಡಿಗೆ ಮಾರಿದರೆ. ಜೊತೆಗೆ ಅಜ್ಜಿಯ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಇಲ್ಲೇ ಇದಾವೆ, ಅವರ ಚಿಕ್ಕ ವಯಸ್ಸಿನ ಫೋಟೋನು ಇಲ್ಲೇ ಇದೆ. ಮ್ಯಾನ್ಯುಯಲ್ ಮತ್ತೆ ಕ್ಯಾಂಡೆಲಾಳ 3 ಜನ ಮಕ್ಕಳ ಹೆಸರು ಅಂಪಾರೋ, ಪೇಪೆ ಮತ್ತೆ ರಫೇಲ್ ಅಂತ. ರಫೇಲ್ ಎಲ್ಲರಿಗಿಂತ ಚಿಕ್ಕವನು, ಅಂಪಾರೋ ಮೊದಲನೇ ಅವಳು. ಇವ್ರಿಗೆಲ್ಲರಿಗೂ ಸಿಟಿಗೆ ಬಂದಿರೋದಕ್ಕೆ ತುಂಬಾನೇ ಬೇಜಾರಿದೆ, ಯಾಕೆಂದ್ರೆ ತಮ್ಮ ಸ್ವಂತ ಅವರು ಮನೆ ಫಾರ್ಮ್ ಎಲ್ಲ ಬಿಟ್ಟು ಬಂದಿರೋದ್ರಿಂದ. ಅಂಪಾರೋಗೆ ಸ್ವಲ್ಪ ಜಾಸ್ತಿನೇ ಬೇಜಾರಾಗಿದೆ, ಮನೆಯ ಜೊತೆಗೆ ತನ್ನ ಬಾಯ್ ಫ್ರೆಂಡ್ ನ ಕೂಡ ಬಿಟ್ಟು ಬರಬೇಕಾಯ್ತು. ಎಲ್ಲರೂ ಮನೆಯಲ್ಲಿ ಸೆಟ್ಲ್ ಆಗ್ಬೇಕಾದ್ರೆ ಪೇಪೆ ತನ್ನ ರೂಮ್ಗೆ ಬಂದಾಗ ಆಪೋಸಿಟ್ ಸೈಡ್ ಅಲ್ಲಿ ಇರೋ ಇನ್ನೊಂದು ಮನೆಯ ಒಳಗೆ ಒಬ್ಳು ಹುಡುಗಿ ನಿಂತಿರೋದನ್ನ ನೋಡಿ ಖುಷಿ ಆಗ್ತಾನೆ. ಡೈಲಿ ಇಲ್ಲಿಂದಾನೆ ಒಳ್ಳೆ ವ್ಯೂ ಸಿಗುತ್ತೆ ಅಂತ. ಆದ್ರೆ ಇವರ ಮನೆಯಲ್ಲಿರೋ ಫೋಟೋ ಅಲ್ಲಿರೋ ಹುಡುಗಿ ಮತ್ತೆ ಪೇಪೆ ನೋಡಿದ ಹುಡುಗಿ ಇಬ್ರು ಕೂಡ ಒಂದೇ ತರ ಇದ್ದಾರೆ. ಆದ್ರೆ ಅಜ್ಜಿಯ ಆತ್ಮಕ್ಕೆ ಶಾಂತಿ ಸಿಕ್ಕಿರೋ ಹಾಗೆ ಕಾಣ್ತಿಲ್ಲ, ಅವಳ ಆತ್ಮವನ್ನೇ ಪೇಪೆ ನೋಡಿದ್ದು. ನಂತರ ಮನೆಯಲ್ಲಿರೋ ಅಜ್ಜಿಯ ಹಳೆ ಬಟ್ಟೆಗಳನ್ನ ಬಿಸಾಕೋಕೆ ಅಂಪಾರೋ ಬಂದಾಗ ಒಂದು ಗ್ರೀನ್ ಕಲರ್ ಡ್ರೆಸ್ ಇವಳಿಗೆ ಇಷ್ಟ ಆಗಿ ಅದನ್ನ ತನ್ನ ಬಳಿನೇ ಇಟ್ಕೊಂತೇಳಿ ಇಲ್ಲಿಂದ ಬಂದು ತನ್ನ ತಮ್ಮ ರಫೇಲ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ಬೇಕಾದ್ರೆ ಇಲ್ಲೇ ಎಷ್ಟೋ ತನಕ ಕೂತಿದ್ದ ಇವರ ತಾತ ಸಡನ್ ಆಗಿ ಕಾಣ್ತಾ ಇಲ್ಲ. ಎಲ್ಲೋದ್ರು ಅಂತ ನೋಡೋಕೆ ಅಂಪಾರೋ ಎದ್ ಬಂದಾಗ ಬಾತ್ರೂಮ್ ಅಲ್ಲಿ ತಾತ ಇದ್ದಾರೆ. ಆದ್ರೆ ತಕ್ಷಣ ರಫೇಲ್ ಇದ್ದ ರೂಮ್ ನ ಡೋರ್ ತನಿಗೆ ತಾನೇ ಕ್ಲೋಸ್ ಆಯ್ತು. ಅಂಪಾರೋ ಬಂದು ರಫೇಲ್ಗೆ ಡೋರ್ ಓಪನ್ ಮಾಡೋಕೆ ಹೇಳಿದ್ರು ಓಪನ್ ಮಾಡ್ತಿಲ್ಲ. ಅದಕ್ಕೆ ಇವಳೆ ಡೋರ್ ಕೆಳಗಿರೋ ಗ್ಯಾಪ್ ಇಂದ ಒಳಗೆ ಏನಾಗ್ತಿದೆ ಅಂತ ನೋಡ್ಬೇಕಾದ್ರೆ ರಫೇಲ್ ಮೂಲೆಯಲ್ಲಿ ಹೆದರುಕೊಂಡು ನಡುಕ್ತಾ ಕೂತಿದ್ದಾನೆ. ಮತ್ತೆ ಯಾರೋ ವಯಸ್ಸಾಗಿರೋ ಮಹಿಳೆಯ ಕಾಲು ಕೂಡ ಇವಳಿಗೆ ಕಾಣಿಸುತ್ತೆ. ಅಂದ್ರೆ ಈ ಮನೆಯಲ್ಲಿ ಸಾವನ್ನಪ್ಪಿರೋ ಅಜ್ಜಿ ದುಷ್ಟ ಆತ್ಮ ಆಗಿ ಬದಲಾಗಿದ್ದಾರೆ. ಅಂಪಾರೋ ಹೆದರ್ಕೊಂಡು ಜೋರ್ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದಾಗ ಹಿಂದೆನೆ ಅವಳ ತಂದೆ ತಾಯಿ ಬಂದು ಡೋರ್ ಮುರಿದಾಕಿ ಒಳಗೆ ಬಂದ್ರೆ ರಫೇಲ್ ಆಗ್ಲೇ ಕಿಟಕಿ ಹತ್ರ ಹೊರಗೆ ಕಾಲ್ ಹಾಕೊಂಡು ಕೂತಿದ್ದಾನೆ. ಎಲ್ಲಿ ಕೆಳಗೆ ಜಂಪ್ ಮಾಡ್ಬಿಡ್ತಾನೋ ಅಂತ ಇವರು ಹೆದರ್ಕೊಂಡು ಮ್ಯಾನ್ಯುಯಲ್ ಸೈಲೆಂಟ್ ಆಗಿ ಹಿಂದೆಯಿಂದ ಬಂದು ಇವನನ್ನ ಕಾಪಾಡ್ತಾರೆ. ಆದ್ರೆ ಅವ್ರಿಗೆ ತಮ್ಮ ಮನೆಯಲ್ಲಿ ಒಂದು ದುಷ್ಟ ಶಕ್ತಿ ಇದೆ ಅಂತ ಸದ್ಯಕ್ಕೆ ಅರಿವೇ ಆಗಲ್ಲ. ಮುಂದಿನ ದಿನ ಕ್ಯಾಂಡೆಲ್ಲ ಮತ್ತೆ ಮ್ಯಾನ್ಯುಯಲ್ ಕೆಲಸಕ್ಕೆ ಹೊರಡ್ತಾರೆ. ಇವ್ರು ಹೊರಗೆ ಹೋಗಿದ್ದಾಗ ಮನೆಯನ್ನ ನೋಡ್ಕೊಳ್ಳೋ ಕೆಲಸ ಅಂಪಾರೋದು, ಅದೇ ಇನ್ನೊಂದ್ ಕಡೆ ಪೇಪರ್ ರೂಮ್ ಅಲ್ಲಿ ಇದ್ದಾಗ ಕಿಟಕಿ ಹತ್ರ ಒಂದು ಪೇಪರ್ ಬಂದಿರೋದನ್ನ ನೋಡ್ತಾನೆ. ಇದನ್ನ ಆಪೋಸಿಟ್ ಮನೆಯಲ್ಲಿರೋ ಆ ಹುಡುಗಿ ಅಂದ್ರೆ ಹುಡುಗಿಯ ರೂಪದಲ್ಲಿರೋ ಅಜ್ಜಿಯ ಆತ್ಮ ಬಟ್ಟೆ ಒಣಗಾಕೋ ಕೇಬಲ್ ನ ಸಹಾಯದಿಂದ ಇವನ ಬಳಿ ಪೇಪರ್ ನ ಕಳಿಸಿದಳೆ. ಇದರಲ್ಲಿ ನನ್ನ ಹೆಸರು ಕ್ಲಾರಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಆ ಹುಡುಗಿ ಬರ್ತಿದ್ದಾಳೆ. ಇವನು ಒಂದು ಪೇಜ್ ಅಲ್ಲಿ ತನ್ನ ಹೆಸರು ಬರೆದು ಆ ಕಡೆ ಕಳಿಸ್ತಾನೆ.
ಅಂಪಾರು ಈಗ ನೀಟಾಗಿ ಏರ್ ಹೋಸ್ಟೆಸ್ ತರ ಬಟ್ಟೆ ಹಾಕೊಂಡು ರೆಡಿ ಆಗ್ತಿದ್ದಾಳೆ. ಮೊದ್ಲಿಂದಾನೆ ಇವಳಿಗೆ ಏರ್ ಹೋಸ್ಟೆಸ್ ಆಗ್ಬೇಕು ಅಂತ ಇಷ್ಟ. ಸಿಟಿಗೆ ಬಂದಿರೋದ್ರಿಂದ ಏರ್ ಹೋಸ್ಟೆಸ್ ಕೋರ್ಸ್ಗೆ ಜಾಯ್ನ್ ಆದ್ರೂ ಆಗೋಣ ಅಂತ ಟೆಲಿಫೋನ್ ಡೈರೆಕ್ಟರಿಯಲ್ಲಿ ಫೋನ್ ನಂಬರ್ ಹುಡುಕ್ಬೇಕಾದ್ರೆ ಯಾರು ಸುಜಾನಾ ಅನ್ನೋ ಮಹಿಳೆಯ ನಂಬರ್ ದೊಡ್ಡದಾಗಿ ಇದರಲ್ಲಿ ಬರ್ದಿದೆ. ಇದನ್ನ ಯಾರು ಯಾಕೆ ಬರ್ದಿದ್ದಾರೆ ಅಂತ ಇವಳಿಗೆ ಸದ್ಯಕ್ಕೆ ಗೊತ್ತಾಗಲ್ಲ. ಇದೇ ಸಮಯಕ್ಕೆ ರಫೇಲ್ ಯಾರತ್ರ ಮಾತಾಡ್ತಿರೋ ಶಬ್ದ ಕೇಳಿಸಿದ್ರಿಂದ ಇವಳು ಬಂದು ನೋಡಿದ್ರೆ ಇಲ್ಲಿ ಯಾರು ಇಲ್ಲ. ಈಗ ಇವಳಿಗೆ ಫ್ಲಾಶ್ ಆಗುತ್ತೆ, ಮನೆಯಲ್ಲಿ ತನ್ನ ತಾತ ಎಲ್ಲೋ ಕಾಣ್ತಿಲ್ವಲ್ಲ ಅಂತ. ಏನಾಯ್ತು ಇವ್ರ ತಾತುಂಗೆ ಅಂದ್ರೆ, ಸ್ವಲ್ಪ ಸಮಯದ ಹಿಂದೆ ಇವರ ತಾತುಂಗೆ ಆ ವಯಸ್ಸಾದ ಮಹಿಳೆಯ ಆತ್ಮ ಕಾಣಿಸ್ಕೊಂಡಿರುತ್ತೆ. ಅದಕ್ಕೆ ಹೆದರ್ಕೊಂಡು ಅವರು ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ನಾನು ಫಾರ್ಮ್ಗೆ ಹೋಗಿ ಗನ್ ತಗೊಂಡು ಬರ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ವಯಸ್ಸಾಗಿರೋದ್ರಿಂದ ಸ್ವಲ್ಪ ಇವರ ಮಾನಸಿಕ ಸ್ಥಿತಿ ಸರಿ ಇಲ್ಲ. ಅದಕ್ಕೆ ಅಂಪಾರೋ ಹಿಂದೆನೆ ಬಂದು ಇವರನ್ನ ತಡಿತಾಳೆ. ಯಾವ ಫಾರ್ಮು ಇಲ್ಲ, ಏನು ಇಲ್ಲ, ಎಲ್ಲ ಮಾರ್ಬಿಟ್ಟು ಇಲ್ಲಿ ಬಂದಿಲ್ವಾ ಅಂತ. ಆದ್ರೆ ಪದೇ ಪದೇ ಇವರು ತಮ್ಮ ಮನೆಯ ಕಿಟಕಿ ಹತ್ರ ಕೈ ಮಾಡಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ತಮ್ಮ ಮನೆಯಲ್ಲಿ ಒಂದು ದುಷ್ಟ ಶಕ್ತಿ ಇದೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಗಿದೆ ಅಂತ. ಪೇಪೆ ಕೂಡ ಕೆಲಸ ಹುಡ್ಕೋಕೆ ಹೊರಗೆ ಹೋಗಿದ್ದಾನೆ, ಮನೆಯಲ್ಲಿ ಯಾರು ಇಲ್ಲ. ರಫೇಲ್ಗೆ ಟಿವಿ ಆನ್ ಆಗಿರೋ ಶಬ್ದ ಕೇಳಿಸಿ ಟಿವಿಯಲ್ಲಿ ಕಾರ್ಟೂನ್ ಬರ್ತಿದೆ ಅಂತ ಕುತ್ಕೊಂಡು ನೋಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಪ್ರೋಗ್ರಾಮ್ ಚೇಂಜ್ ಆಗಿ ಒಬ್ಳು ಅಜ್ಜಿ ಇರೋ ಪಪೆಟ್ ಶೋ ಬರೋಕೆ ಶುರು ಆಯ್ತು. ಶಾಕಿಂಗ್ ವಿಷಯ ಏನಂದ್ರೆ ಟಿವಿಯಲ್ಲಿರೋ ಅಜ್ಜಿ ಡೈರೆಕ್ಟ್ ಆಗಿ ರಫೇಲ್ ನ ಮಾತಾಡಿಸ್ತಾ ಇದ್ದಾಳೆ. ನಂತರ ಟಿವಿ ತನಗೆ ತಾನೇ ಆಫ್ ಆದಾಗ ಇವನ್ಗೆ ತನ್ನ ಹಿಂದೆ ಚೇರ್ ಮೇಲೆ ಅಜ್ಜಿಯ ಆತ್ಮ ಕೂತಿರೋದು ಟಿವಿಯಲ್ಲಿ ರಿಫ್ಲೆಕ್ಷನ್ ಕಾಣಿಸುತ್ತೆ. ಯಾರಾದ್ರು ಅಂತ ರಫೇಲ್ ಹಿಂದಿರುಗಿ ನೋಡಿದಾಗ ಅಲ್ಲಿ ಯಾರು ಇಲ್ಲ. ತಕ್ಷಣ ಆ ಅಜ್ಜಿ ಆತ್ಮ ಇವನ ಮುಖವನ್ನ ಹಿಡ್ಕೊಂಡು ಪ್ರಜ್ಞೆ ತಪ್ಪಿಸಿ ಇಲ್ಲಿಂದ ಇವನನ್ನ ಎತ್ತಾಕೊಂಡು ಹೋಗುತ್ತೆ. ಹಿಂದೆನೆ ತಾತನ್ನ ಕರ್ಕೊಂಡು ಅಂಪಾರೋ ಬಂದಾಗ ಈಗ ರಫೇಲ್ ಕಾಣಿಸ್ತಾ ಇಲ್ಲ. ಅದಕ್ಕೆ ಫುಲ್ ಟೆನ್ಷನ್ ಆಗೋಗಿದ್ದಾಳೆ. ಏನ್ ಮಾಡೋದು ಅಂತ ಗೊತ್ತಾಗ್ದಲೆ ತನ್ನ ತಂದೆ ತಾಯಿಗೆ ವಿಷಯ ತಿಳಿಸಿದಾಗ ಎಲ್ಲರೂ ಮನೆಗೆ ಬಂದು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಅವರೆಲ್ಲ ಬಂದು ಇಡೀ ಅಪಾರ್ಟ್ಮೆಂಟ್ ನ ತಡ್ಕಾಡಿದ್ರು, ಎಲ್ಲೂ ರಫೇಲ್ ಸಿಗಲ್ಲ. ಅದಕ್ಕೆ ನಾವು ಬೇರೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ವಿಷಯ ತಿಳಿಸಿ ನಿಮ್ಮ ಮಗನನ್ನ ಆದಷ್ಟು ಬೇಗ ಹುಡುಕ್ತೀವಿ ಅಂತ ಹೇಳಿ ಪೊಲೀಸ್ ಅವರು ಹೊರಡ್ತಾರೆ. ಪೊಲೀಸ್ ಅವ್ರಿಗೆ ಇದನ್ನ ಬಿಟ್ರೆ ಆಗಲ್ಲ ಅಂತ ಕ್ಯಾಂಡೆಲ, ಮ್ಯಾನ್ಯುಯಲ್ ಮತ್ತೆ ಪೇಪೆ ಮೂರು ಜನ ರಫೇಲ್ ನ ಹುಡ್ಕೋಕೆ ಹೊರಡ್ತಾರೆ. ಮತ್ತೆ ಈಗ ಮನೆಯಲ್ಲಿ ಅಂಪಾರ ಒಬ್ಳೆ ತಾತನ್ ಜೊತೆ ಇದ್ದಾಗ ಫೋನ್ ರಿಂಗ್ ಆಗೋದಕ್ಕೆ ಶುರು ಆಯ್ತು. ಇದರಿಂದ ಫುಲ್ ಗಾಬರಿ ಆಗೋಗ್ತಾಳೆ ಅಂಪಾರು. ಫೋನ್ ರಿಂಗ್ ಆದ್ರೆ ಗಾಬರಿ ಆಗುವಂತದ್ದು ಏನಿದೆ ಅಂದ್ರೆ ಇವರ ಮನೆಯಲ್ಲಿರೋ ಫೋನ್ಗೆ ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ, ಹಾಗಾದ್ರೂ ರಿಂಗ್ ಆಗ್ತಿದೆ, ಹೇಗೆ ಫೋನ್ ರಿಂಗ್ ಆಗೋದಕ್ಕೆ ಸಾಧ್ಯ ಅಂತ ಇವಳು ಫೋನ್ ನ ರಿಸೀವ್ ಮಾಡಿದಾಗ ರಫೇಲ್ ಫೋನ್ ಅಲ್ಲಿ ಮಾತಾಡ್ತಿದ್ದಾನೆ. ಎಲ್ಲಿದ್ಯಾ ನೀನು, ನಿನ್ ಜೊತೆ ಯಾರಾದ್ರೂ ಇದಾರಾ ಅಂತ ಇವಳು ಕೇಳಿದಾಗ ಅವನು ಎಲ್ಲಿದ್ದಾನೆ ಅಂತ ಹೇಳಲ್ಲ. ಆದ್ರೆ ರಫೇಲ್ ಜೋರ್ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದಾಗ ಇವನು ಕಿರ್ಚಾಡ್ತಿರೋ ಶಬ್ದ ಫೋನ್ ಇಂದ ಸಡನ್ ಆಗಿ ಮನೆಯಲ್ಲಿ ಕೇಳಿಸೋಕೆ ಶುರು ಆಗುತ್ತೆ. ಎಲ್ಲಿಂದ ಶಬ್ದ ಬರ್ತಿದೆ ಅಂತ ನೋಡಿದ್ರೆ ಇವರ ಮನೆಯ ಮುಂದೆ ಇರೋ ಇನ್ನೊಂದು ಮನೆಯ ಒಳಗಿಂದ ಶಬ್ದ ಕೇಳಿಸ್ತಾ ಇದೆ. ತಕ್ಷಣ ಅಂಪಾರ ಮುಂದಿನ ಮನೆ ಡೋರ್ ಹತ್ರ ಬಂದಾಗ ಇವಳ ತಂದೆ ತಾಯಿ ಪೇಪೆ ಕೂಡ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬಂದು ಡೋರ್ ನ ಹೊಡೆದಾಕಿ ಒಳಗೆ ಬಂದ್ರೆ ಈ ಮನೆಯ ಒಳಗೆ ರಫೇಲ್ ಓಡಾಡಿರೋ ಹೆಜ್ಜೆ ಗುರುತು ಜೊತೆಗೆ ಯಾರೋ ದೊಡ್ಡವರು ಕೂಡ ಓಡಾಡಿರೋ ಫುಟ್ ಪ್ರಿಂಟ್ಸ್ ಇದೆ. ಆದ್ರೆ ರಫೇಲ್ ಎಲ್ಲೂ ಕಾಣ್ತಿಲ್ಲ. ರಫೇಲ್ ನ ಹೆಜ್ಜೆ ಗುರುತು ಸರಿ, ಈ ದೊಡ್ಡವರ ಹೆಜ್ಜೆ ಗುರುತು ಯಾರ್ದು ಅಂತ ಇವರೆಲ್ಲ ಹುಡುಕಾಡ್ತಿರ್ಬೇಕಾದ್ರೆ ಒಂದು ರೂಮ್ ಅಲ್ಲಿ ರಫೇಲ್ ಓಡೋಗೋ ಹಾಗೆ ಅಂಪಾರೋಗೆ ಕಾಣಿಸುತ್ತೆ. ರೂಮ್ ಒಳಗೆ ಬಂದು ನೋಡಿದ್ರೆ ಪರ್ದೆಯಿಂದ ರಫೇಲ್ ನಿಂತಿರೋದನ್ನ ನೋಡಿ ಆಚೆ ಬಾ ಅಲ್ಲಿ ಯಾಕೆ ನಿಂತಿದ್ಯಾ ಅಂತ ಇವಳು ಕೇಳ್ತಾ ಇದ್ದಾಳೆ. ಆದ್ರೆ ಸಡನ್ ಆಗಿ ಅಲ್ಲಿದ್ದ ರಫೇಲ್ ಮಾಯಾಗಿ ಅಜ್ಜಿ ಆತ್ಮ ಅಲ್ಲಿ ಕಾಣಿಸ್ಕೊಡುತ್ತೆ. ಯಾರಿದು ನಮ್ಗೆ ತೊಂದರೆ ಕೊಡ್ತಿರೋದು, ನೋಡೇ ಬಿಡೋಣ ಅಂತ ಇವಳು ಹೋಗಿ ಪರ್ದೆಯನ್ನ ಸರಿಸಿ ನೋಡಿದಾಗ ಅಜ್ಜಿ ಇವಳ ಕೈಯನ್ನ ಹಿಡ್ಕೊಂತಿದ್ದಂಗೆ ಇವಳು ಕಿರ್ಚಾಡ್ತಾ ಹಿಂದೆ ಬಂದು ಬೀಳ್ತಾಳೆ. ಬೇರೆಯವ್ರಿಗೆಲ್ಲ ರಫೇಲ್ ಸಿಗಲ್ಲ, ಆದ್ರೆ ಇವಳು ಕಿರ್ಚಾಡ್ತಿರೋದನ್ನ ಕೇಳಿಸ್ಕೊಂಡು ಬಂದು ಇವಳಿಗೆ ಸಮಾಧಾನ ಮಾಡಿ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಮುಂದಿನ ದಿನ ಮಗ ಸಿಕ್ಕಿಲ್ಲ ಅಂದ್ರೂ ಸಾಲ ತೀರ್ಸೋಕೆ ದುಡ್ಡಿಲ್ದಲೆ ಕ್ಯಾಂಡೆಲ ಮತ್ತೆ ಮ್ಯಾನ್ಯುಯಲ್ ಇಬ್ರು ಕೆಲಸಕ್ಕೆ ಹೊರಟಿದ್ದಾರೆ. ಅಂಪಾರೋ ಪಬ್ಲಿಕ್ ಫೋನ್ ಬೂತ್ ಗೆ ಬಂದು ಟೆಲಿಫೋನ್ ಡೈರೆಕ್ಟರಿಯಲ್ಲಿ ದೊಡ್ಡದಾಗಿ ಸುಜಾನಾ ಅನ್ನೋ ಮಹಿಳೆಯ ನಂಬರ್ ಬರ್ದಿತ್ತಲ್ಲ ಅದಕ್ಕೆ ಫೋನ್ ಮಾಡ್ತಾಳೆ. ಆ ಕಡೆ ಯಾರೋ ರಿಸೀವ್ ಕೂಡ ಮಾಡ್ತಾರೆ, ಆದ್ರೆ ಏನು ಮಾತಾಡಲ್ಲ. ಇವಳು ತನ್ನ ಮನೆಯ ಅಡ್ರೆಸ್ ಹೇಳ್ತಿದ್ದಂಗೆ ಫೋನ್ ನ ಕಟ್ ಮಾಡ್ಬಿಡ್ತಾರೆ. ಇನ್ನೊಂದ್ ಕಡೆ ಕ್ಯಾಂಡೆಲ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಬ್ಳು ವಯಸ್ಸಾಗಿರೋ ಮಹಿಳೆ ತನ್ನ ಮಗಳ ಜೊತೆ ಶಾಪಿಂಗ್ ಗೆ ಬಂದಿದ್ದಾರೆ. ಇವರ ಮಗಳ ಹೆಸರು ಲೋಲಾ ಅಂತ, ಇವಳು ಸ್ಪೆಷಲಿ ಏಬಲ್ಡ್ ಹುಡುಗಿ ಆಗಿದ್ದಾಳೆ. ವೀಲ್ ಚೇರ್ ಮೇಲೆ ಬಂದಿದ್ದಾರಲ್ಲ ಅಂತ ಹೆಲ್ಪ್ ಮಾಡೋಕೆ ಕ್ಯಾಂಡೆಲ ಲೋಲಾ ಹತ್ರ ಬರ್ಬೇಕಾದ್ರೆ ಲೋಲಾ ಜೋರ್ ಜೋರಾಗಿ ತನ್ನ ವಿಜಲ್ ನ ಹೊಡೆಯೋಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಇವಳಿಗೆ ಮಾತು ಬರಲ್ಲ, ವಿಜಲ್ ನ ಮುಖಾಂತರನೇ ಕಮ್ಯುನಿಕೇಟ್ ಮಾಡೋದು. ಲೋಲಾ ಅವ್ರ ಅಮ್ಮಂಗೆ ಇವಳು ಏನ್ ಹೇಳ್ತಿದ್ದಾಳೆ ಅಂತ ಗೊತ್ತಾಗಿ ಪ್ರೇಯರ್ ಬರ್ದಿರೋ ಒಂದು ಕಾರ್ಡ್ ನ ಕ್ಯಾಂಡೆಲ್ ಆಗಿ ಕೊಟ್ಟು ನಿನ್ನ ಮಕ್ಕಳಿಗೆ ಇದನ್ನ ಓದು ಅಂತ ಹೇಳಿ ಹೊಡ್ತಾರೆ. ಅಂದ್ರೆ ಲೋಲಾ ಸಾಮಾನ್ಯ ಹುಡುಗಿ ಅಲ್ಲ, ಕ್ಯಾಂಡೆಲಾಳ ಜೀವನದಲ್ಲಿ ಏನ್ ನಡೀತಿದೆ ಅಂತ ಲೋಲಾಗೆ ಗೊತ್ತಾಗಿದೆ. ಹೇಗೆ ಅಂತ ಮುಂದೆ ನೋಡೋಣ.
ಮನೆಯಲ್ಲಿ ಪೇಪೆ ಒಬ್ನೇ ಇದ್ದಾಗ ಮತ್ತೆ ಒಂದೊಂದಾಗಿ ಚೀಟಿ ಲೆಟರ್ ಎಲ್ಲ ಇವನ ರೂಮ್ ಕಿಟಕಿ ಹತ್ರ ಬರುತ್ತೆ. ಇದರಲ್ಲಿ ಆಪೋಸಿಟ್ ಮನೆಯ ಕ್ಲಾರಾ, ನಿನ್ ತಮ್ಮ ಸೇಫ್ ಆಗಿದ್ದಾನೆ, ನೀನು ಅವನ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಬೇಸ್ಮೆಂಟ್ ಗೆ ಬಾ ಅಂತ ಬರ್ದಿರೋದ್ರಿಂದ ಇವನು ಹಿಂದೆ ಮುಂದೆ ಯೋಚನೆ ಮಾಡದೆ ಸೀದಾ ಬೇಸ್ಮೆಂಟ್ ಗೆ ಬರ್ತಾನೆ. ಇಲ್ಲಿ ಕ್ಲಾರಾ ಎಲ್ಲಿದ್ದಾಳೆ ಅಂತ ಹುಡುಕಾಡ್ತಿರ್ಬೇಕಾದ್ರೆ ಇವನ ಹಿಂದೆನೆ ಕ್ಲಾರಾ ಬಂದು ಇದ್ದಕ್ಕಿದ್ದಂಗೆ ತನ್ನ ಭಯಾನಕ ರೂಪಕ್ಕೆ ಬದಲಾಗ್ತಾಳೆ. ಕನ್ನಡಿಯಲ್ಲಿ ಅಜ್ಜಿಯ ಕೆಟ್ಟ ಆತ್ಮವನ್ನ ನೋಡಿ ಇವನು ಹೆದರ್ಕೊಂಡು ಇಲ್ಲಿಂದ ಓಡೋಗ್ತಾನೆ. ಆಗ್ಲೇ ಅಂಪಾರೋ ಬಾತ್ರೂಮ್ ಅಲ್ಲಿ ವಾಂತಿ ಮಾಡ್ಕೊಂತ ಇದ್ದಾಳೆ. ಕನ್ನಡಿಯಲ್ಲಿ ತನ್ನ ಹೊಟ್ಟೆಯನ್ನ ನೋಡ್ಕೊಂಡಾಗ ಆ ಅಜ್ಜಿಯ ಆತ್ಮದ ಕೈ ಗುರುತು ಇದೆ. ಯಾವಾಗ ಈ ರೀತಿ ಗುರುತು ಮಾಡಿದೆ ಅಂದ್ರೆ ಇವಳು ರಫೇಲ್ ನ ಹುಡ್ಕೊಂಡು ರೂಮ್ ಗೆ ಹೋದಾಗ ಪರದೆಯ ಹಿಂದೆ ಆ ಆತ್ಮ ನಿಂತಿರುತ್ತಲ್ಲ, ಅವಾಗ ಇವಳಿಗೆ ಗೊತ್ತಿಲ್ದಂಗೆ ಇವಳ ಹೊಟ್ಟೆಯ ಮೇಲೆ ಕೈ ಇಟ್ಟು ಈ ರೀತಿ ಮಾರ್ಕ್ ಮಾಡಿದೆ. ಯಾಕೆ ಈ ತರ ತನ್ನ ಕೈನ ಗುರುತು ಮಾಡಿದೆ ಅಂದ್ರೆ ಅಂಪಾರ ಪ್ರೆಗ್ನೆಂಟ್ ಇರೋ ವಿಷಯ ಆ ಆತ್ಮಕ್ಕೆ ಗೊತ್ತಾಗಿದೆ. ಹಳ್ಳಿಯಲ್ಲಿರೋ ಬಾಯ್ ಫ್ರೆಂಡ್ ನ ಬಿಟ್ಟು ಬರೋಕೆ ಇಷ್ಟ ಆಗದೆ ಅವನ ಒಂದು ಗುರುತನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಬಂದಿದ್ದಾಳೆ. ಆದ್ರೆ ಅಜ್ಜಿಯ ಆತ್ಮ ಯಾಕೆ ಇವಳ ಪ್ರೆಗ್ನೆನ್ಸಿ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಈಗ ಒಂದ್ಸಲ ಇವಳು ತನ್ನ ತಾತ ಎಲ್ಲಿದ್ದಾರೆ ಅಂತ ಚೆಕ್ ಮಾಡೋಕೆ ಬಂದಾಗ ಅವ್ರ ಅಡುಗೆ ಮನೆಯಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇವಳು ಡೈರೆಕ್ಟ್ ಆಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ತಾತ ಕಾಣಿಸ್ತಾ ಇದ್ದಾರೆ. ಆದ್ರೆ ಡೋರ್ ನ ಕ್ಲೋಸ್ ಮಾಡಿ ಡೋರ್ ಅಲ್ಲಿರೋ ಗ್ಲಾಸ್ ನ ಮುಖಾಂತರ ನೋಡಿದ್ರೆ ಅಜ್ಜಿಯ ಆತ್ಮ ಕಾಣಿಸ್ಕೊಂತಾ ಇದೆ. ಇದೇ ಸಮಯಕ್ಕೆ ತಾತ ಅಜ್ಜಿಗೆ ಪೊಸೆಸ್ಡ್ ಆಗಿ ರಫೇಲ್ ನ ವಾಯ್ಸ್ ಅಲ್ಲಿ ಹೇಳ್ತಾರೆ, ಆದಷ್ಟು ಬೇಗ ಬಂದು ನನ್ನ ಕಾಪಾಡು, ಫೋನ್ ಬರುತ್ತೆ ಫೋನ್ ನ ರಿಸೀವ್ ಮಾಡು ಅಂತ. ತಕ್ಷಣ ಫೋನ್ ರಿಂಗ್ ಆಗುತ್ತೆ. ಇದೇನಪ್ಪ ಅಂತ ಇವಳು ಹೋಗಿ ಫೋನ್ ರಿಸೀವ್ ಮಾಡ್ತಿದ್ದಂಗೆ ರಫೇಲ್ ಜೋರ್ ಜೋರಾಗಿ ಕಿರ್ಚಾಡ್ತಿರೋ ಶಬ್ದ ಮತ್ತೆ ಕೇಳಿಸ್ತಾ ಇದೆ. ಈ ಶಬ್ದ ಕೂಡ ಮುಂದೆ ಇರೋ ಆ ಇನ್ನೊಂದು ಮನೆಯಿಂದಾನೆ ಬರ್ತಿರುತ್ತೆ. ಆ ಮನೆಯ ಡೋರ್ ಹತ್ರ ಇವಳು ಬಂದಾಗ ಅದು ತನಗೆ ತಾನೇ ಓಪನ್ ಆಯ್ತು. ಅಂಪಾರೋ ಮನೆಯ ಒಳಗೆ ಬಂದು ರಫೇಲ್ ಎಲ್ಲಿದ್ದಾನೆ ಅಂತ ನೋಡಿದಾಗ ಒಂದು ದೊಡ್ಡ ಹಳೆ ಗಡಿಯಾರದ ಒಳಗೆ ರಫೇಲ್ ಸಿಗ್ತಾನೆ. ತಕ್ಷಣ ಇವಳು ತನ್ನ ತಂದೆ ತಾಯಿಗೆ ಫೋನ್ ಮಾಡಿ ಡಾಕ್ಟರ್ ಕೂಡ ಕರೀತಾಳೆ. ಡಾಕ್ಟರ್ ಅನ್ಕೊಂತಾರೆ ಜಾಸ್ತಿ ಹೊತ್ತು ಕತ್ತಲಲ್ಲಿ ಇದ್ದಿದ್ರಿಂದ ಶಾಕ್ ಅಲ್ಲಿ ಇದ್ದಾನೆ, ಅದಕ್ಕೆ ಏನು ಮಾತಾಡ್ತಿಲ್ಲ ಅಂತ. ಆದ್ರೆ ರಫೇಲ್ ಅಂಪಾರೋನ ಹೊಟ್ಟೆಯನ್ನ ಮುಟ್ತಾ ಇದ್ದಾನೆ. ಅಂದ್ರೆ ಇವನ್ಗೂ ಕೂಡ ಆ ಆತ್ಮದ ಕಡೆಯಿಂದ ಇವಳು ಪ್ರೆಗ್ನೆಂಟ್ ಇರೋ ವಿಷಯ ಗೊತ್ತಾಗಿದೆ. ಇವಳು ಪ್ರೆಗ್ನೆಂಟ್ ಇರೋ ವಿಷಯ ಗೊತ್ತಾದ್ಮೇಲೆ ಆ ಆತ್ಮ ರಫೇಲ್ ನ ಬಿಟ್ಟಿದೆ, ಯಾಕೆ ಅಂತ ಗೊತ್ತಾಗಲ್ಲ. ಇವತ್ ರಾತ್ರಿ ಎಲ್ಲರಿಗೂ ಒಂದೊಂದಾಗಿ ಆಘಾತಕಾರಿ ಅನುಭವಗಳಾಗೋದಕ್ಕೆ ಶುರು ಆಗುತ್ತೆ. ಮೊದಲು ಅಂಪಾರೋ ಪ್ರೆಗ್ನೆಂಟ್ ಆಗಿರೋ ವಿಷಯ ಮನೆಯಲ್ಲಿ ಹೇಳೋಕಾಗದೆ ಮದುವೆಗಿಂತ ಮುಂಚೆ ಕೇವಲ 17 ವರ್ಷಕ್ಕೆ ಪ್ರೆಗ್ನೆಂಟ್ ಆಗಿದ್ದೀನಲ್ಲ ಅಂತ ಹೆದರ್ಕೊಂಡು ವಿಷ ಕುಡಿದು ಸಾಯೋಕೆ ನೋಡ್ತಾಳೆ. ಆದ್ರೆ ಇವಳನ್ನ ಸಾಯೋಕೆ ಆ ಆತ್ಮ ಬಿಡಲ್ಲ. ಅದೃಶ್ಯವಾಗಿರೋ ಆ ಆತ್ಮ ಇವಳ ಕೈಯಲ್ಲಿದ್ದ ವಿಷದ ಗ್ಲಾಸ್ ನ ಬಿಸಾಕಿ ಅಡುಗೆ ಮನೆಯ ಡೋರ್ ನ ಲಾಕ್ ಮಾಡುತ್ತೆ. ರಫೇಲ್ ಗೆ ರೂಮಲ್ಲಿ ಕತ್ತಲಿನ ಕಡೆ ಏನೋ ಕಾಣ್ತಿದೆ ಅಂತ ಹೇಳಿದಾಗ ಕ್ಯಾಂಡಲ್ ಏನು ಅಂತ ನೋಡೋಕೆ ಹೋದ್ರೆ ಕ್ಲಾರಾ ಬಂದು ಇವಳನ್ನ ಹೆದರಿಸ್ತಾಳೆ. ಅಂದ್ರೆ ಆ ಅಜ್ಜಿಯ ಹೆಸರೇ ಕ್ಲಾರಾ. ಒಬ್ರಿಗೆ ಯಂಗಾಗಿರೋ ಹಾಗೆ ಕಾಣಿಸ್ತಾ ಇದ್ರೆ ಇನ್ನೊಬ್ರಿಗೆ ವಯಸ್ಸಾಗಿರೋ ರೂಪದಲ್ಲಿ ಕಾಣಿಸ್ಕೊಂಡು ಹೆದರಿಸೋಕೆ ಮುಂದಾಗಿದೆ. ಇದ್ದಕ್ಕಿದ್ದಂಗೆ ಕರೆಂಟ್ ಹೋಯ್ತು, ಯಾಕೆ ಅಂತ ಚೆಕ್ ಮಾಡೋಕೆ ಮ್ಯಾನ್ಯುಯಲ್ ಬಂದಾಗ ಇವನಿಗೆ ಯಾರೋ ಬಿಳಿ ಬಟ್ಟೆ ಹಾಕೊಂಡು ಒಂದು ರೂಮ್ ಗೆ ಹೋಗಿದ್ದು ಕಾಣಿಸುತ್ತೆ. ಯಾರು ಮೋಸ್ಟ್ಲಿ ಅಂಪಾರೋ ಹೋದ್ಲ ಅಂತ ನೋಡೋಕೆ ಬಂದ್ರೆ ಇವನಿಗೂ ಕೂಡ ಈಗ ಅಜ್ಜಿಯ ಆತ್ಮ ಕಾಣಿಸ್ಕೊಂಡು ದಾಳಿ ಮಾಡೋಕೆ ಬರುತ್ತೆ. ಅದಕ್ಕೆ ಕ್ಯಾಂಡೆಲ್ಲ ಮತ್ತೆ ಮ್ಯಾನ್ಯುಯಲ್ ಇಬ್ರು ಸೇರಿ ಎಲ್ಲರನ್ನ ಮನೆಯಿಂದ ಕರ್ಕೊಂಡು ಸೀದಾ ಒಂದು ಹೋಟೆಲ್ ರೂಮ್ ಗೆ ಬಂದು ಉಳ್ಕೊಂತಾರೆ. ಇಲ್ಲೇ ಜಾಸ್ತಿ ಹೊತ್ತು ಇರೋಕೂ ಆಗಲ್ಲ, ಯಾಕಂದ್ರೆ ಹೋಟೆಲ್ ರೂಮ್ ಗೆ ಬಾಡಿಗೆ ಕೊಡೋಷ್ಟು ಇವ್ರ ಹತ್ರ ದುಡ್ಡಿಲ್ಲ. ಮುಂದಿನ ದಿನ ಮ್ಯಾನ್ಯುಯಲ್ ಮತ್ತೆ ಕ್ಯಾಂಡೆಲ್ಲ ಇಬ್ರು ಬ್ಯಾಂಕ್ ಗೆ ಬಂದು ನಮ್ಮ ಮನೆಯನ್ನ ಮಾರಿ ಬೇರೆ ಕಡೆ ಹೋಗ್ತಿದೀವಿ ಅಂತ ಹೇಳಿದಾಗ ಇದಕ್ಕೆ ಬ್ಯಾಂಕ್ ಅವರು ಒಪ್ಪಲ್ಲ. ಈಗಲೇ ತುಂಬಾನೇ ಸಾಲ ಇದೆ, ಆ ಮನೆಯನ್ನ ಮಾರೋ ಪರ್ಮಿಷನ್ ಕೊಡೋಕಾಗಲ್ಲ, ಅದ್ ಬಿಟ್ಟು ಬೇಗ ಸಾಲ ತೀರಿಸಿ ಮನೆ ಬ್ಯಾಂಕ್ ಇಂದ ಬಿಡಿಸ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ. ಇದಾದ್ಮೇಲೆ ಮ್ಯಾನ್ಯುಯಲ್ ನ ಕೂಡ ಕೆಲಸದಿಂದ ತೆಗಿತಾರೆ. ಇವನು ಹೇಳದೆ ಕೇಳದೆ ಕೆಲಸದಿಂದ ಹೋದ, ಇನ್ಫಾರ್ಮೇ ಮಾಡಿಲ್ಲ ಅಂತ. ಅದಕ್ಕೆ ಈಗ ಮನೆಗೆ ಹೋಗೋಕ್ಕೂ ಭಯ, ಏನ್ ಮಾಡೋದಪ್ಪ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿದಾಗ ಕ್ಯಾಂಡಲ್ ಆಗಿ ನೆನಪಾಗೋದು ಆ ಸ್ಪೆಷಲಿ ಏಬಲ್ಡ್ ಹುಡುಗಿ ಲೋಲಾ ಮತ್ತೆ ಅವರ ಅಮ್ಮ. ಯಾಕೆ ಅಂದ್ರೆ ಲೋಲಾ ಅವರ ಅಮ್ಮ ನಿಮ್ಮ ಮಕ್ಕಳಿಗೆ ಇದನ್ನ ಓದು ಅಂತ ಪ್ರೇಯರ್ ಇರೋ ಕಾರ್ಡ್ ಕೊಟ್ಟಿರ್ತಾರೆ. ಅಂದ್ರೆ ಅವ್ರಿಗೇನಾದ್ರೂ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಗೊತ್ತಿರಬಹುದು ಅಂತ ತಾನು ಕೆಲಸ ಮಾಡ್ತಿರೋ ಜಾಗಕ್ಕೆ ಹೋಗಿ ಬಟ್ಟೆ ಡೆಲಿವರ್ ಮಾಡೋ ನೆಪದಲ್ಲಿ ಲೋಲಾ ಅವರ ಮನೆಯ ಅಡ್ರೆಸ್ ತಗೊಂಡು ಬರ್ತಾಳೆ. ಲೋಲಾ ಅವರ ಅಮ್ಮ ಇವಳನ್ನ ಮನೆಯ ಒಳಗೆ ಕರ್ಕೊಂಡು ಹೇಳ್ತಾರೆ, ನನಗೆ ಲೋಲಾ ವಿಜಲ್ ನ ಮುಖಾಂತರ ಏನ್ ಹೇಳ್ತಾಳೆ ಅಂತ ಗೊತ್ತಾಗುತ್ತೆ. ಅವಳಿಗೆ ಒಂದು ವಿಶೇಷವಾದ ಶಕ್ತಿ ಇದೆ, ನನಗನ್ಸುತ್ತೆ ಅವಳು ಭೂಮಿಯಲ್ಲಿ ಹುಟ್ಟಿರೋ ಉದ್ದೇಶನೇ ಇದು ಅಂತ. ಏನಂದ್ರೆ ಅವಳಿಗೆ ದುಷ್ಟ ಶಕ್ತಿಗಳು ಕಾಣಿಸ್ತವೆ, ಅವು ಎಲ್ಲಿದ್ದಾವೆ, ಯಾರಿಗೆ ತೊಂದರೆ ಕೊಡ್ತಿದ್ದಾವೆ, ಯಾಕೆ ತೊಂದರೆ ಕೊಡ್ತಿದ್ದಾವೆ ಅಂತ ಎಲ್ಲ ಗೊತ್ತಾಗುತ್ತೆ. ನಿಮ್ಮನೆಯಲ್ಲಿ ಒಂದು ಆತ್ಮ ಇದೆ, ಆತ್ಮಕ್ಕೆ ನಿಮ್ಮಿಂದ ಏನೋ ಬೇಕು, ಅದನ್ನ ಪಡ್ಕೊಳ್ಳೋವರೆಗೂ ನಿಮ್ಮನ್ನ ಬಿಡಲ್ಲ ಅಂದಾಗ ಕ್ಯಾಂಡೆಲ ಇವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಂತಾಳೆ. ಅದಕ್ಕೆ ತಮ್ಮ ಮಗಳು ಲೋಲಾ ಅನ್ನ ಕರ್ಕೊಂಡು ಕ್ಯಾಂಡೆಲಾಳ ಮನೆಗೆ ಅವರು ಬರ್ತಾರೆ. ಅದೇ ಇನ್ನೊಂದ್ ಕಡೆ ಸುಜಾನಾ ಅನ್ನೋ ಹೆಸರಿನ ಮಹಿಳೆಗೆ ಫೋನ್ ಮಾಡಿದಾಗ ರಿಸೀವ್ ಮಾಡ್ಲಿಲ್ವಲ್ಲ ಅಂತ ಅವರ ಲ್ಯಾಂಡ್ ಲೈನ್ ಕನೆಕ್ಷನ್ ಯಾವ ಅಡ್ರೆಸ್ ಅಲ್ಲಿ ಇದೆ ಅಂತ ತಿಳ್ಕೊಂಡು ಸೀದಾ ಸುಜಾನಾಳ ಮನೆಗೆನೆ ಬರ್ತಾಳೆ ಅಂಪಾರೋ. ಇಲ್ಲಿ ಸುಜಾನಾ ಇವಳನ್ನ ಮನೆಯ ಒಳಗೆ ಬರೋಕೆ ಹೇಳ್ತಾಳೆ. ಇವಳ ಮನೆ ಆ ಆತ್ಮ ಇರೋ ಮನೆಗಿಂತ ತುಂಬಾನೇ ಭಯಾನಕವಾಗಿ
ಆಗಿದೆ. ಅಂಪಾರೋ ಸುಜಾನಾಗೆ ನಮ್ಮ ಮನೆಯಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ, ನಿಮ್ ನಂಬರ್ ಹಾಕಿ ಫೋನ್ ಡೈರೆಕ್ಟರಿಯಲ್ಲಿ ಅಷ್ಟು ದೊಡ್ಡದಾಗಿ ಇತ್ತಲ್ಲ ಅಂತ ಕೇಳಿದಾಗ ಇವರು ಒಂದೊಂದಾಗಿ ಎಲ್ಲಾ ವಿಷಯವನ್ನ ರಿವೀಲ್ ಮಾಡ್ತಾರೆ. ಆ ಅಜ್ಜಿಯ ಆತ್ಮ ಬೇರೆ ಯಾರು ಅಲ್ಲ, ಸುಜಾನಾಳ ಸಹೋದರಿ. ಅಕ್ಕನೋ ತಂಗಿನೋ ಗೊತ್ತಿಲ್ಲ, ಅದಕ್ಕೆ ಸಹೋದರಿ ಅಂತಾನೆ ಕರೆಯೋಣ. ಆ ಅಜ್ಜಿಯ ಹೆಸರು ಕ್ಲಾರಾ ಅಂತ ನಮ್ಗೆ ಮೊದ್ಲೇ ಗೊತ್ತಾಗಿದೆ. ಆದ್ರೆ ಅವಳು ಮೊದ್ಲಿಂದನು ಕ್ಲಾರಾ ಆಗಿರ್ಲಿಲ್ಲ. ಹುಟ್ಟಿದ್ದು ಹುಡುಗನಾಗಿ ಬೆಳೀತಾ ಬೆಳೀತಾ ಹುಡುಗಿಯರ ರೀತಿ ಬಟ್ಟೆ ಹಾಕೊಳ್ಳೋದು, ಹೀಲ್ಸ್ ಹಾಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿದ್ದಾಗ ಇದು ಇವರ ತಂದೆ ತಾಯಿಗೆ ಸ್ವಲ್ಪನೂ ಇಷ್ಟ ಆಗಿರಲ್ಲ. ಕ್ಲಾರಾಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಿದ್ರು. ಕ್ಲಾರಾಳ ಆತ್ಮ ಈಗ ರಫೇಲ್ನ ಹಳೆ ಗಡಿಯಾರದಲ್ಲಿ ಕೂಡ ಕಿತ್ತಲ್ಲ, ಅದೇ ಗಡಿಯಾರದ ಒಳಗೆ ಕ್ಲಾರಾ ಅವರ ಅಪ್ಪ ಅಮ್ಮ ಇವಳನ್ನ ಕೂಡ ಹಾಕ್ತಿದ್ರು. ಇವಳೆಲ್ಲೂ ಹೋಗೋದು ಬೇಡ, ಇವಳು ಹುಡುಗಿಯಾಗಿ ಬದಲಾಗ್ತಿದ್ದಾಳೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗೋದು ಬೇಡ ಅಂತ. ಆದ್ರೆ ಒಂದಿನ ಕ್ಲಾರಾ ಪಕ್ಕದ ಮನೆ ಹುಡುಗನ ಜೊತೆ ಬೇಸ್ಮೆಂಟ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾಗ ತನ್ನ ತಂದೆಯ ಕೈಗೆ ಸಿಗ್ಗಾಕೊಂಡು ಚೆನ್ನಾಗಿ ಒಡಿಸ್ಕೊಂಡಿರ್ತಾಳೆ. ಇದಾದ್ಮೇಲೆ ಕ್ಲಾರಾ ಕಂಪ್ಲೀಟ್ ಆಗಿ ಹುಡುಗಿಯ ರೀತಿ ಬದಲಾಗಿ ತಾಯಿ ಆಗ್ಬೇಕು ಅನ್ನೋ ಆಸೆ ಕೂಡ ಶುರು ಆಗಿತ್ತು. ಒಂದಿನ ಇವರ ತಂದೆ ತಾಯಿ ಸಾವನ್ನಪ್ಪಿದಾಗ ಕ್ಲಾರಾ ಜೊತೆ ಇರೋಕಾಗದೆ ಸುಜಾನಾ ಮಲಸನ 32 ಮನೆಯ ಮುಂದೆ ಇರೋ ಇನ್ನೊಂದು ಮನೆಗೆ ಹೋಗಿ ವಾಸವಾಗಿರ್ತಾಳೆ. ಜನರು ಕ್ಲಾರಾ ಬಗ್ಗೆ ಮಾತಾಡ್ತಿರೋದು, ಸುಜಾನಾ ಅನ್ನ ಕೂಡ ಆಡ್ಕೊಳ್ಳೋದು ಎಲ್ಲ ಮಾಡ್ತಿರೋದ್ರಿಂದ ಇವಳು ಕೂಡ ಈ ಜಾಗ ಖಾಲಿ ಮಾಡಿ ಈಗ ಅಂಪಾರೋ ಬಂದಿದ್ದಾಳಲ್ಲ ಈ ಮನೆಗೆ ಶಿಫ್ಟ್ ಆಗಿರ್ತಾಳೆ ಸುಜಾನಾ. ಕ್ಲಾರಾ ದಿನ ಸುಜಾನಾಗೆ ಕಾಲ್ ಮಾಡ್ತಿದ್ರು, ಇವಳು ರಿಸೀವ್ ಮಾಡ್ತಿರಲ್ಲ. ಕ್ಲಾರಾ ಕಡೆಯಿಂದಾನೆ ಎಲ್ಲ ಆಗಿದ್ದು, ತನ್ನ ತಂದೆ ತಾಯಿಗೆ ನೋವಾಗಿದ್ದು ಕೂಡ ಇವಳ ಕಡೆಯಿಂದ ಅಂತ ಸುಜಾನಾ ಅನ್ಕೊಂಡಿರ್ತಾಳೆ. ಅದೇ ಕ್ಲಾರಾ ಒಬ್ಬಂಟಿಯಾಗಿ ಇದ್ದು ಇದ್ದು ಸಾವನ್ನಪ್ಪಿರ್ತಾಳೆ. ನಾವು ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಇಬ್ರು ಹುಡುಗರು ಗೋಲಿ ಎತ್ಕೊಂಡು ಬರೋಕೆ ಹೋದಾಗ ಕ್ಲಾರಾಳ ಡೆಡ್ ಬಾಡಿ ಹೇಗಿತ್ತು ಅಂತ ನೋಡೇ ಇದೀವಿ. ಅಂದ್ರೆ ಕೂದಲೆಲ್ಲ ತುಂಬಾನೇ ಉದ್ದ ಇತ್ತು, ಉಗುರುಗಳನ್ನ ಕಟ್ ಮಾಡ್ದಳೆ, ಅದು ತುಂಬಾನೇ ಉದ್ದ ಬೆಳ್ಕೊಂಡು ವಿಚಿತ್ರವಾಗೋಗಿದ್ಲು. ಇಂಥ ಸಾವು ಕ್ಲಾರಾಗೆ ಆಗಿರೋದ್ರಿಂದ ಸತ್ತ ನಂತರ ಅವಳು ಕೆಟ್ಟ ಆತ್ಮ ಆಗಿ ಬದಲಾಗ್ತಾಳೆ. ಆದ್ರೆ ಈಗಲೂ ತಾನು ಒಂದು ಮಗುವಿಗೆ ತಾಯಿ ಆಗ್ಬೇಕು ಅನ್ನೋ ಆಸೆ ಇರೋದ್ರಿಂದಾನೆ ರಫೇಲ್ ನ ವಾಪಸ್ ಕಳಿಸಿ ಪ್ರೆಗ್ನೆಂಟ್ ಇರೋ ಅಂಪಾರೋ ಹಿಂದೆ ಬಿದ್ದಿರೋದು. ಸೊ ಇಷ್ಟು ವಿಷಯ ಸುಜಾನಾಯಿಂದ ತಿಳ್ಕೊಂಡಾದ್ಮೇಲೆ ಅಂಪಾರೋಗೂ ಕೂಡ ಬೇಜಾರಾಗುತ್ತೆ, ಕ್ಲಾರಾಗೆ ಅವಳ ಫ್ಯಾಮಿಲಿ ಅವರು ಈ ರೀತಿ ಮಾಡಬಾರ್ದಾಗಿತ್ತು ಅಂತ. ಆದ್ರೆ ಸದ್ಯಕ್ಕೆ ಈಗ ಇಲ್ಲಿಂದ ತನ್ನ ಮನೆಯ ಕಡೆ ಹೊರಡ್ತಾಳೆ. ಇನ್ನೊಂದ್ ಕಡೆ ಆಲ್ರೆಡಿ ಲೋಲಾ ಅನ್ನ ಮನೆ ಒಳಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಲೋಲಾ ಅವರ ತಾಯಿಯ ಪ್ಲಾನ್ ಏನಂದ್ರೆ ಕ್ಲಾರಾಳ ಆತ್ಮವನ್ನ ಲೋಲಾಳ ದೇಹಕ್ಕೆ ಆಹ್ವಾನಿಸಿ ಏನಕ್ಕೆ ಅದು ಇವ್ರಿಗೆ ತೊಂದರೆ ಕೊಡ್ತಿದೆ ಅಂತ ತಿಳ್ಕೊಳ್ಳೋಣ ಅಂತ. ಸೊ ಲೋಲಾ ಈಗ ಇದ್ದಕ್ಕಿದ್ದಂಗೆ ಪೊಸೆಸ್ಡ್ ಆಗಿ ವೀಲ್ ಚೇರ್ ಮೇಲಿಂದ ಎದ್ದು ಓಡಾಡ್ತಿಲ್ಲ, ಗಾಳಿಯಲ್ಲಿ ತೇಲ್ತಾ ಇದ್ದಾಳೆ. ಮತ್ತೆ ಎಲ್ಲರ ಮೇಲೂ ಇವಳು ದಾಳಿ ಮಾಡೋಕೆ ಶುರು ಮಾಡ್ತಾಳೆ. ಇವಳ ತಾಯಿಯನ್ನು ಕೂಡ ಬಿಡೋದಿಲ್ಲ, ಇವರು ಪ್ರೇಯರ್ ಮಾಡ್ತಿದ್ದಾರೆ ಅಂತ ಕೋಪದಲ್ಲಿ ಇವಳಿಗೆ ರಕ್ತದ ವಾಂತಿ ಮಾಡ್ಕೊಳ್ಳೋ ಹಾಗೆ ಮಾಡ್ತಾಳೆ. ನಂತರ ಮತ್ತೆ ರಫೇಲ್ ನ ಮೇಲೆ ದಾಳಿ ಮಾಡೋಕೆ ಹೋದಾಗ ಸರಿಯಾದ ಸಮಯಕ್ಕೆ ಅಂಪಾರೋ ಬಂದು ಇಲ್ಲೇ ಕೆಳಗೆ ಬಿದ್ದಿದ್ದ ಒಂದು ಗ್ಲಾಸ್ ಪೀಸ್ ನ ಎತ್ಕೊಂತಾಳೆ. ನಿನ್ ಜೊತೆ ಏನಾಗಿದ್ಯೋ ಅದು ತಪ್ಪು, ನೀನು ಖುಷಿಯಾಗಿ ಫ್ಯಾಮಿಲಿ ಜೊತೆ ಬದುಕಬೇಕಾಗಿತ್ತು, ಆದ್ರೆ ನಮ್ಗೆ ನೀನು ತೊಂದರೆ ಕೊಡ್ತಿರೋದು ಸರಿಯಲ್ಲ ಅಂತ ಹೇಳಿ ಅಂಪಾರೋ ತನ್ನ ಹೊಟ್ಟೆಗೆ ಸ್ಲೋ ಆಗಿ ಆ ಗ್ಲಾಸ್ ಪೀಸ್ ಇಂದ ಚುಚ್ಕೊಳ್ಳೋಕೆ ಮುಂದಾದಾಗ ಇವಳ ಹೊಟ್ಟೆಯಲ್ಲಿರೋ ಮಗುಗೆ ಏನಾಗುತ್ತೋ ಅಂತ ಈ ಆತ್ಮ ಕಿರ್ಚಾಡೋಕೆ ಶುರು ಮಾಡುತ್ತೆ. ಇದರ ಶಕ್ತಿ ಕಡಿಮೆ ಆಯ್ತು ಅಂತ ಮ್ಯಾನ್ಯುಯಲ್ ಗೆ ಅರಿವಾಗಿ ಇವನು ಓಡ್ ಬಂದು ಲೋಲಾನ ಹಿಡ್ಕೊಂಡು ಹೋಗಿ ಬಾಲ್ಕನಿಯಿಂದ ಕೆಳಗೆ ಜಂಪ್ ಮಾಡ್ತಾನೆ. ಇದರಿಂದ ಮ್ಯಾನ್ಯುಯಲ್ ಸಾವನ್ನಪ್ಪತ್ತಾನೆ. ಇವನ ಮೇಲೆ ಲೋಲಾ ಬಿದ್ದಿರೋದ್ರಿಂದ ಇವಳು ಬದುಕಿದ್ದಾಳೆ. ಜೊತೆಗೆ ಕ್ಲಾರಾಳ ಆತ್ಮ ಕೂಡ ಇವಳನ್ನ ಬಿಟ್ಟೋಗಿದೆ. ಮನೆಯವ್ರಿಗೆಲ್ಲ ತುಂಬಾನೇ ದುಃಖ ಆಗುತ್ತೆ, ಎಲ್ಲರನ್ನ ಕಾಪಾಡೋಕ್ ಹೋಗಿ ಮ್ಯಾನ್ಯುಯಲ್ ತನ್ನ ಪ್ರಾಣವನ್ನ ಕಳ್ಕೊಂಡಲ್ಲ ಅಂತ. ಆದ್ರೆ ಇದೆಲ್ಲ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ಅಂಪಾರೋ ಮತ್ತೆ ಅವಳ ಫ್ಯಾಮಿಲಿ ಅವರು ಮತ್ತೆ ಮನೆ ಖಾಲಿ ಮಾಡ್ಕೊಂಡು ವಾಪಸ್ ಹಳ್ಳಿಗೆ ಹೊರಟಿದ್ದಾರೆ. ಯಾಕೆ ಅಂದ್ರೆ ಇವ್ರಿಗೆ ಮ್ಯಾನ್ಯುಯಲ್ ನ ಇನ್ಶೂರೆನ್ಸ್ ಅಮೌಂಟ್ ಸಿಕ್ಕಿದೆ, ಆ ಹಣದಲ್ಲೇ ಮನೆಯನ್ನ ತಗೊಂಡು ಹಳ್ಳಿಗೆ ಹೊರಟಿದ್ದಾರೆ. ಮಲಸನ 32 ಮನೆಯನ್ನ ಸೇಲ್ಗೆ ಇಟ್ಟು. ಆದ್ರೆ ನೆಕ್ಸ್ಟ್ ನಲ್ಲಿ ನಾವು ನೋಡ್ತೀವಿ ಮನೆಯ ಒಳಗಿರೋ ರಾಕಿಂಗ್ ಚೇರ್ ಹಿಂದೆ ಮುಂದೆ ಮೂವ್ ಆಗ್ತಿದೆ, ಜೊತೆಗೆ ಫೋನ್ ಕೂಡ ರಿಂಗ್ ಆಗ್ತಿದೆ. ಅಂದ್ರೆ ಕ್ಲಾರಾಳ ಆತ್ಮ ಇನ್ನೂ ಇಲ್ಲೇ ಇದೆ ಅಂತ, ಅಂಪಾರೋನ ಫ್ಯಾಮಿಲಿ ಅನ್ನ ಹೋಗೋಕೆ ಬಿಟ್ಟಿದೆ ಅಷ್ಟೇ. ನೆಕ್ಸ್ಟ್ ಈ ಮನೆಯನ್ನ ತಗೊಂಡವರ ಜೊತೆ ಏನಾಗುತ್ತೋ ದೇವರಿಗೆ ಗೊತ್ತು. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿ ಸ್ನೇಹಿತರೆ ಮೊದಲೇ ಹೇಳ್ದಂಗೆ ನಿಜವಾದ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ, ಆದ್ರೆ ಮೂವಿಯಲ್ಲಿ ತೋರಿಸಿರೋದೆಲ್ಲ ನಿಜವಾಗ್ಲೂ ನಡೆದಿಲ್ಲ. ಇದೇ ರೀತಿ ಹಾಂಟೆಡ್ ಹೌಸ್ ಅಲ್ಲಿ ನಡೆದಿರೋ ಘಟನೆಗಳಿಂದ ಇನ್ಸ್ಪೈರ್ ಆಗಿ ಈ ಮೂವಿಯಲ್ಲಿ ಕೆಲವೊಂದು ಸೀನ್ಸ್ ನ ಆಡ್ ಮಾಡಿದ್ದಾರೆ. ರಿಯಲ್ ಆಗಿ ಈ ಮಲಸನ 32 ಅನ್ನೋ ಮನೆ ನಿಜವಾಗ್ಲೂ ಇಲ್ಲ, ಆದ್ರೆ ಹಳ್ಳಿಯಿಂದ ಒಂದು ಫ್ಯಾಮಿಲಿ ಅವರು ಮ್ಯಾಡ್ರಿಡ್ ಗೆ ಬಂದು ಅಲ್ಲಿರೋ ಒಂದು ಹಾಂಟೆಡ್ ಹೌಸ್ ಅಲ್ಲಿ ಇದ್ದ ಅವ್ರಿಗೆ ಅನುಭವ ಆಗಿದ್ದನ್ನ ಏನೇನು ಹೇಳಿದ್ರು ಅದನ್ನ ಈ ಮೂವಿಯಾಗಿ ಮಾಡಿದ್ದಾರೆ, ಸ್ವಲ್ಪ ಎಕ್ಸ್ಟ್ರಾ ಎಲಿಮೆಂಟ್ಸ್ ನ ಆಡ್ ಮಾಡಿಕೊಂಡು. ಸೊ ಸ್ನೇಹಿತರೆ, ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.